ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 154 ಆಂಗ್ಲೋ ಇಸ್ರಾಯೇಲಿಯರು ಆಂಗ್ಲೋ ಸ್ಯಾಕ್ಸನ್ ಬುಡಕಟ್ಟಿನ ಜನರು ಧರ್ಮಗ್ರಂಥದಲ್ಲಿ ವಾಗ್ದಾನ ಪಡಿಸಿದ ಇಸ್ರಾಯೇಲ್ಯರು ಎಂಬ ಹಕ್ಕೇಳಿಕೆಯ ಬಗ್ಗೆ ನಾವು ಇಲ್ಲಿ ನಮ್ಮ ಅಸಮ್ಮತಿಯನ್ನು ಸೂಚಿಸಲೇಬೇಕಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಂಯುಕ್ತ ಸಂಸ್ಥಾನದ ಕಡೆಯ ಜನರಾದ ಆಂಗ್ಲೋ ಸ್ಯಾಕ್ಸನ್ಗಳು ಸಲಮೋನನ ಮರಣಾನಂತರ ಯೂದ ಮತ್ತು ಬೆನ್ಯಾಮಿನ್ ಕುಲಗಳಿಂದ ಪ್ರತ್ಯೇಕಗೊಂಡಿದ್ದ ಇಸ್ರಾಯೇಲಿನ 10 ಕುಲಗಳ ಸಂತತಿಗಳಿಗೆ ಸೇರಿದವರು. ಇವರನ್ನು ಹಲವೊಮ್ಮೆ ಕಳೆದು ಹೋದ 10 ಕುಲದವರು ಎಂದು ಕರೆಯುವುದುಂಟು. ಯಾಕೆಂದರೆ ಎಲ್ಲ 12 ಕುಲಗಳವರನ್ನು ಬಾಬೇಲಿನಲ್ಲಿ ಸೆರೆ ಹಿಡಿದ ನಂತರದಲ್ಲಿ ಈ 10 ಕುಲಗಳವರು ಕಾನಾನ್ ದೇಶದಲ್ಲಿ ಎಂದೂ ಇಸ್ರಾಯೇಲ್ಯರಾಗಿ ಪುನಃಸ್ಥಾಪನೆಗೊಳ್ಳಲಿಲ್ಲ. ಆದರೆ ಅನೇಕ ದೇಶಗಳಲ್ಲಿ ಕುಲಗಳಾಗಿ ವ್ಯಕ್ತಿಗಳಾಗಿ ಚದುರಿಸಲ್ಪಟ್ಟರು. ನಾವೀಗ ನಮ್ಮ ಪ್ರಯಾಣವನ್ನು ಗ್ರೇಟ್ ಬ್ರಿಟನ್ ಜಾಡು ಹಿಡಿದ ಪತ್ತೆ ಹಚ್ಚಬಹುದು ಎಂಬ ವಿಚಾರಣಾ ಸರಣಿಯನ್ನು ಟೀಕಿಸುತ್ತಿದ್ದೇವೋ? ಅವರು ಆಂಗ್ಲ ಭಾಷೆಯನ್ನು ಮಾತನಾಡುವ ಪ್ರಪಂಚದ ಜನರ ಮಹತ್ವದ ಮತ್ತು ಪ್ರಭಾವಗಳಿಂದ ತಾವುಗಳು ಇಸ್ರಾಯೇಲಿನವರು ಮತ್ತು ಇಸ್ರಾಯೇಲಿಯರಿಗೆ ಮಾಡಿದ ವಾಗ್ದಾನಗಳಿಗೆ ಬಾಧ್ಯಸ್ಥರು ಎಂಬ ಸತ್ಯವನ್ನು ಪತ್ತೆ ಹಚ್ಚಬಲ್ಲದು ಎಂಬ ಹಕ್ಕೇಳಿಕೆಯನ್ನು ನೀಡುವವರಾಗಿದ್ದಾರೆ. ಇದಕ್ಕೆ ಉತ್ತರವೇನೆಂದರೆ, ಅವರುಗಳು ಕಳೆದು ಹೋದ ಕುಲಗಳು ಎಂಬುದಕ್ಕೆ ನೀಡುವ ಕೆಲವೊಂದು ಸಾಕ್ಷ್ಯಗಳು ಬಲವಾದುದಕ್ಕಿಂತ ದೂರವಾಗಿವೆ ಎಂದು ಕಂಡುಕೊಳ್ಳುತ್ತೇವೆ. ಆದರೆ ಅವರ ಹಕ್ಕೇಳಿಕೆಯನ್ನೆಲ್ಲ ನಾವು ಒಪ್ಪಿಕೊಳ್ಳುವುದಾದರೆ ಅದು ಅವರ ಸ್ಥಾನವನ್ನು ಸಾಬೀತುಪಡಿಸದು. ಆಂಗ್ಲೋ ಸ್ಯಾಕ್ಸನ್ ಕುಲದವರು ಮಹತ್ವ ಮತ್ತು ಪ್ರಭಾವಗಳಿಗೆ ಅವರುಗಳು ಸ್ವಾಭಾವಿಕ ಇಸ್ರಾಯೇಲಿಯರ ಸಂತತಿ ಎಂದಾಗಲಿ ಅಥವಾ ಕಳೆದು ಹೋದವರು ಎಂಬುದರಿಂದ ಸಾಧಿಸಲು ಆಗದು. ಅವರ ಮಹತ್ವ, ಅವರ ಸ್ವಾತಂತ್ರ್ಯ ಮತ್ತು ಬುದ್ಧಿವಂತಿಕೆಯಲ್ಲಿಯೇ ಇದನ್ನು ಅವರು ಕಳೆದು ಹೋದದ್ದರಿಂದ ಪತ್ತೆ ಹಚ್ಚುವುದಲ್ಲ, ಅಥವಾ ದೈಹಿಕವಾಗಿ ಅವರು ಇಸ್ರಾಯೇಲಿಯರಾಗಿ ಜನಿಸಿದ್ದರಿಂದ ಪತ್ತೆ ಹಚ್ಚುವುದಲ್ಲ. ಆದರೆ ಕ್ರಿಸ್ತನ ಸಿದ್ಧಾಂತಗಳಿಗೆ ಅಬ್ರಹಾಮನ ಆತ್ಮೀಕ ಸಂತತಿಯವರು ಅವರ ಮಧ್ಯೆ ಬೆಳಕನ್ನು ಬೀರಿದ ಪರಿಣಾಮವಾಗಿದೆ. ಆ 10 ಕುಲಗಳು 2 ಕುಲಗಳಿಂದ ಬಿಟ್ಟು ಹೋದರೆಂಬ ಸತ್ಯ ಸಂಗತಿಯು ಅವರಿಗೆ ಗೌರವ ತರುವಂಥದ್ದಲ್ಲ, ಆದರೆ ವಿರೋಧವಾದದ್ದು. ಇದು ಅವರು ದೇವರು ವಾಗ್ದಾನವನ್ನು ತಿರಸ್ಕರಿಸುವ ಮನಸ್ಸು ಮಾಡಿದರು ಎಂಬುದನ್ನು ಸಾಬೀತುಪಡಿಸುತ್ತದೆ. ಇದು ಅಪನಂಬಿಕೆಯ ಧರ್ಮಭ್ರಷ್ಟತೆಯ ಸಂಕೇತವಾಗಿದೆ. ಏಕೆಂದರೆ ಧರ್ಮ ನಿಯಮಗಳನ್ನು ನೀಡುವಾತನು, ರಕ್ಷಕನು, ವಿಮೋಚಕನು, ಅರಸನು ಆದವನ ಮೂಲಕವಾಗಿ ವಾಗ್ದಾನಗಳು ನೆರವೇರಬೇಕಾಗಿದೆ ಮತ್ತು ಆತನು ಯೂದಾಯದ ಮೂಲಕ ಬರುತ್ತಾನೆ ಎಂಬುದನ್ನು ದೇವರು ಅವರಿಗೆ ಮುಂದಾಗಿ ತಿಳಿಸಿದ್ದನು. ಯೂದಾಯ ಕುಲವಲ್ಲದೆ ಬೆನ್ಯಾಮೀನಿನ ಕುಲವು ಏಕೈಕ ಕುಲವು. ದಂಗೆಯ ಸಮಯದಲ್ಲಿ ದೇವರ ವಾಗ್ದಾನದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸಿತು. ಆದರೆ ಬಾಬೇಲಿನ ಸೆರೆಯಿಂದ ಕಾನಾನಿಗೆ ಹಿಂದಿರುಗಿ ಬರುವಾಗ ಅನೇಕರು ದೇವರಲ್ಲಿ ಆತನ ವಾಗ್ದಾನದಲ್ಲಿ ವಿಶ್ವಾಸದ ಮುಂದುವರಿಕೆಯನ್ನು ತೋರಿದ್ದರೂ ಅವುಗಳು ಹೆಚ್ಚಾಗಿ ಬೆನ್ಯಾಮಿನ್ ಮತ್ತು ಯೂದ ಕುಲಗಳೇ ಆಗಿದ್ದವು. ಆದರೆ ಹಿಂದಿರುಗಿ ಬಂದವರಲ್ಲಿ ಎಲ್ಲರೂ ಈ 2 ಕುಲದವರಲ್ಲ. ಅವರುಗಳಲ್ಲಿ ಕೆಲವರು ಬೇರೆ ಕುಲಗಳಿಗೆ ಸೇರಿದವರಾಗಿದ್ದರು. ಅವರುಗಳು ದೇವರನ್ನು ಪ್ರೀತಿಸುವವರಾಗಿದ್ದರು ಮತ್ತು ಪಶ್ಚಾತ್ತಾಪಗಳಿಂದ ಆತನನ್ನು ಬಯಸುವವರಾಗಿದ್ದರು ಮತ್ತು ಇನ್ನೂ ಆತನ ವಾಗ್ದಾನಗಳ ಮೇಲೆ ಆತುಕೊಂಡವರಾಗಿದ್ದರು. ಪರಂತು ಈ 10 ಕುಲಗಳಲ್ಲಿ ಅಪಾರವಾಗಿ ಹೆಚ್ಚಿನ ಸಂಖ್ಯೆಯ ಜನರು ಮತ್ತು 2 ಕುಲಗಳವರು ಸಹ ವಾಗ್ದತ್ತ ದೇಶಕ್ಕೆ ಹಿಂದಿರುಗುವ ಅವಕಾಶವನ್ನು ತಮಗಾಗಿ ಉಪಯೋಗಿಸಿಕೊಳ್ಳದೆ ಬಾಬೇಲನ್ನು ಮತ್ತಿತರ ದೇಶಗಳನ್ನು ಆರಿಸಿಕೊಂಡರು. ಅವುಗಳಲ್ಲಿ ಅನೇಕವು ವಿಗ್ರಹಾರಾಧನೆಗೆ ಬಿದ್ದುದು ದೇವರ ವಾಗ್ದಾನದಲ್ಲಿ ಗೌರವವನ್ನು ಕಳೆದುಕೊಂಡಿದ್ದರು ಎಂಬುವಂಥದ್ದೇ.